ವೈಜ್ಞಾನಿಕವಾಗಿ ನಿರ್ಮಾಣಗೊಂಡಿರುವ ಚರಂಡಿಗಳು, ಮಳೆಯಾದರೆ ಸಾಕು ಕೊಳಚೆ ಹೊಂಡವಾಗುತ್ತಿರುವ ರಸ್ತೆಗಳು, ಅತಿಕ್ರಮಣವಾಗಿ ತಲೆ ಎತ್ತಿದ ಕಟ್ಟಡಗಳು, ಮಳೆಯಾದ ಪ್ರತಿ ಬಾರಿಯೂ ಅಂಗಡಿಗಳಲ್ಲಿ ನುಗ್ಗುತ್ತಿರುವ ನೀರು ಸಮಸ್ಯೆಗಳು ಒಂದ ಎರಡ. ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಹಲವು ಬಾರಿ ಪುರಸಭೆಗೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದು ಎಲ್ಲಿ ಅಂತಿದ್ದೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಮುಗಳಖೋಡ್ ಪಟ್ಟಣಕ್ಕೆ ಮರೀಚಿಕೆಯಾದ ಮಾಸ್ಟರ್ ಪ್ಲಾನ್ ಶೆಡ್ಯೂಲ್ ಬಿ. ಅವೈಜ್ಞಾನಿಕವಾಗಿ ನಿರ್ಮಾಣಗೊಂಡಿರುವ ಚರಂಡಿಗಳು, ಮಳೆಯಾದರೆ ಸಾಕು ಕೊಳಚೆ ಕೊಂಡವಾಗುವ ರಸ್ತೆಗಳು, ಅತಿಕ್ರಮಣವಾಗಿ ತಲೆಯತ್ತಿರುವ ಹಲವಾರು ಕಟ್ಟಡಗಳು, ಮಳೆಯಾದ ಪ್ರತಿ ಬಾರಿಯೂ ಹಲವಾರು ಅಂಗಡಿಗಳಿಗೆ ನುಗ್ಗೋ ಚರಂಡಿ ನೀರು. ಈ ಗೋಳು ಒಂದೆಡೆಯಾದ್ರೆ ಇನ್ನು ನೈಸರ್ಗಿಕ ಸೊಬಗನ್ನು ಹೆಚ್ಚಿಸಿ ಪರಿಸರ ಸ್ನೇಹಿ ಆಗಬೇಕಿದ್ದ ಕೆರೆ ಹಲವಾರು ವರ್ಷಗಳಿಂದ ಚರಂಡಿ ನೀರಿನ ಸಂಗ್ರಹಣಾ ತೊಟ್ಟಿಯಾಗಿ ನಿರ್ಮಾಣಗೊಂಡಿದೆ. ಪಟ್ಟಣದ ಸಾರ್ವಜನಿಕರು ಈ ಸಮಸ್ಯೆಗಳ ಕುರಿತು ಹಲವು ಬಾರಿ ಪುರಸಭೆಗೆ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಹಾಗಾದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಗುವುದು ಯಾವಾಗ? ಶಾಶ್ವತ ಪರಿಹಾರಕ್ಕೆ ಈ ಹಿಂದೆ ಪುರಸಭೆ ಅಗತ್ಯ ಕ್ರಮ ಕೈಗೊಂಡಿತ್ತ? ಹಾಗಾದ್ರೆ ಪಟ್ಟಣದ ಹಿತದೃಷ್ಟಿಯಿಂದ ಕೈಗೊಂಡಿದ್ದ ಆ ಯೋಜನೆ ನೆನೆಗುದಿಗೆ ಬಿದ್ದಿರುವುದಾದ್ರೂ ಏಕೆ? ಪ್ರಭಾವಿಗಳ ಒತ್ತಡಕ್ಕೆ ಮಂಕಾಗಿ ಹೋಯ್ತ ಜಿಲ್ಲಾಡಳಿತ. ಮರೀಚಿಕೆಯಾದ ಮುಗಳಖೋಡ ಪಟ್ಟಣದ ಮಾಸ್ಟರ್ ಪ್ಲಾನ್ ಶೆಡ್ಯೂಲ್ ಬಿ. ಮುಗಳಖೋಡ್ ಪಟ್ಟಣ ಎಂದರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿಗೆ ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಸುಕ್ಷೇತ್ರವಾಗಿದೆ. ಇಂತಹ ಪುಣ್ಯ ಕ್ಷೇತ್ರಕ್ಕೆ ನಾನಾ ರಾಜ್ಯಗಳಿಂದ ಪ್ರತಿನಿತ್ಯ ಭಕ್ತಾದಿಗಳು ಆಗಮಿಸುತ್ತಾರೆ. ಮುಗಳಖೋಡ ಗ್ರಾಮದ ಜನಸಂಖ್ಯೆಗೆ ಅನುಗುಣವಾಗಿ ಸ್ಥಳೀಯ ಶಾಸಕರ ಸತತ ಪ್ರಯತ್ನ ಹಾಗೂ ಈ ಭಾಗದ ಪ್ರಭಾವಿ ರಾಜಕೀಯ ನಾಯಕರ ಸಹಕಾರದಿಂದ 2015ರಲ್ಲಿ ಮುಗಳಖೋಡ ಗ್ರಾಮ ಪಂಚಾಯಿತಿಯಿಂದ ಮೇಲ್ದರ್ಜೆಗೇರಿ ಪುರಸಭೆಯಾಗಿ ಪದೋನ್ನತಿಯನ್ನ ಹೊಂದಿತ್ತು. ಪುರಸಭೆಯಾಗಿ ಮೇಲ್ದರ್ಜೆಗೇರಿದ ಮೇಲೆ ಮುಗಳಖೋಡ್ ಗ್ರಾಮ ಸುಸಜ್ಜಿತವಾದ ಒಂದು ಸುಂದರವಾದ ಪಟ್ಟಣವಾಗುತ್ತದೆ ಎಂಬ ನಿರೀಕ್ಷೆ ಇಲ್ಲಿನ ಸಾರ್ವಜನಿಕರಲ್ಲಿ ಮನದಲ್ಲಿ ಮನೆ ಮಾಡಿತ್ತು. ಸುವ್ಯವಸ್ಥಿತವಾದ ಚರಂಡಿ, ಗುಣಮಟ್ಟದ ರಸ್ತೆಗಳು, ಸಾರ್ವಜನಿಕ ಶೌಚಾಲಯಗಳು, ಕೆರೆ ಅಭಿವೃದ್ಧಿ ಸೇರಿದಂತೆ ಆಧುನಿಕ ಯುಗದ ತಂತ್ರಜ್ಞಾನದಿಂದ ಸ್ವಚ್ಛಂದವಾದ ಪಟ್ಟಣದ ಅಪೇಕ್ಷೆ ಮಾಡಲಾಗಿತ್ತು. ಆದರೆ 2015ರಿಂದ ಇಲ್ಲಿಯವರೆಗೂ ಹಲವಾರು ಜ್ವಲಂತ ಸಮಸ್ಯೆಗಳು ಸಮಸ್ಯೆಗಳಾಗಿಯೇ ಉಳಿದುಕೊಂಡು ಬಂದಿವೆ. ಗ್ರಾಮ ಪಂಚಾಯಿತಿ ಅವಧಿಯಲ್ಲಿ ಹಾಗೂ ಪುರಸಭೆ ವತಿಯಿಂದ ನಿರ್ಮಿಸಲಾದ ಹಲವಾರು ಚರಂಡಿಗಳು ಅವೈಜ್ಞಾನಿಕವಾಗಿ, ಇನ್ನು ನೇರವಾಗಿ ಹೇಳಬೇಕೆಂದ್ರೆ ಚರಂಡಿಯ ನೀರು ಹರಿದು ಹೋಗದೆ ನಿಂತಲ್ಲೇ ನಿಂತು ರಸ್ತೆ ತುಂಬೆಲ್ಲ ಹರಡಿ ಕಲುಷಿತ ವಾತಾವರಣ ನಿರ್ಮಾಣ ಮಾಡುತ್ತಿವೆ. ಪುರಸಭೆ ವತಿಯಿಂದ ಕೈಗೊಳ್ಳುವ ಹಲವಾರು ಕಾಮಗಾರಿಗಳು ವೈಜ್ಞಾನಿಕವಾಗಿ ಮತ್ತು ಜನೋಪಕಾರಿಯಾಗಿ ಇರಲಿ ಎನ್ನುವ ಕಾರಣಕ್ಕೆ ಪುರಸಭೆಯಲ್ಲಿ ಕಿರಿಯ ಸಹಾಯಕ ಅಭಿಯಂತರನ್ನ ನಿಯೋಜನೆ ಮಾಡಲಾಗಿರುತ್ತದೆ. ಆದರೆ ಪುರಸಭೆ ವತಿಯಿಂದ ನಡೆಸಿದ ಹಲವಾರು ಕಾಮಗಾರಿಗಳ ಬಗ್ಗೆ ಸರಿಯಾದ ಮೇಲ್ವಿಚಾರಣೆ ನಡೆಸಿ ಅಗತ್ಯ ಕ್ರಮಗಳನ್ನು ಕೈಗೊಂಡು ಕಾಮಗಾರಿಗಳು ವೈಜ್ಞಾನಿಕವಾಗಿ ಪೂರ್ಣಗೊಳ್ಳುವಂತೆ ನೋಡಿಕೊಳ್ಳಲು ಮೊದಲಿನಿಂದಲೂ ಇಲ್ಲಿನ ಕಿರಿಯ ಸಹಾಯಕ ಅಭಿಯಂತರರಾಗಿ ಕಾರ್ಯನಿರ್ವಹಿಸಿದ ಎಲ್ಲಾ ಅಧಿಕಾರಿಗಳು ತಮ್ಮ ಬೇಜವಾಬ್ದಾರಿತನವನ್ನ ಪ್ರದರ್ಶನ ಮಾಡಿದ್ದಾರೆ. ಕಾಟಾಚಾರಕ್ಕೆ ಕಾಮಗಾರಿಗಳನ್ನ ಮಾಡಿ ಕೈ ತೊಳೆದುಕೊಂಡಿದ್ದಾರೆ. ಇನ್ನು ವಾರ್ಡ್ ಸಂಖ್ಯೆ 5, 6 ಮತ್ತು 7ರ ಚರಂಡಿ ನೀರು ರಸ್ತೆ ತುಂಬೆಲ್ಲ ಹರಿದಾಡುತ್ತಾ ಕೊನೆಯಲ್ಲಿ ಬಂದು ಸೇರುವುದು ಮಾತ್ರ ಕೆರೆಯನ್ನ. ಪಕ್ಕದ ಹಾರುಗೇರಿ ಪುರಸಭೆಗೆ ಹೋಲಿಕೆ ಮಾಡಿ ನೋಡಿದ್ರೆ ಅಲ್ಲಿನ ಕೆರೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಿರುವ ಅಧಿಕಾರಿಗಳು ಕೆರೆಯ ಅಭಿವೃದ್ಧಿಗೆ ಸನ್ನದ್ಧರಾಗಿ ಕಾರ್ಯ ಪ್ರವೃತ್ತರಾಗಿದ್ದಾರೆ. ಆದರೆ ಮುಗಳಖೋಡ್ ಪಟ್ಟಣದ ಕೆರೆಯನ್ನು ಮಾತ್ರ ಚರಂಡಿ ನೀರಿನ ಸಂಗ್ರಹಣಾ ತೊಟ್ಟಿಯನ್ನಾಗಿ ಮಾಡುತ್ತಿರುವುದಾದ್ರೂ ಏಕೆ ಎಂಬ ಪ್ರಶ್ನೆ ಸಾರ್ವಜನಿಕರದ್ದಾಗಿದೆ. ಸರ್ಕಾರಿ ಗಾಯರಾನದ ಒತ್ತುವರಿ, ಅವಶ್ಯಕ ಸರ್ಕಾರಿ ಕಚೇರಿಗಳ ನಿರ್ಮಾಣ, ರಾಷ್ಟ್ರೀಕೃತ ಬ್ಯಾಂಕ್, ಪತ್ರಿಕಾ ಭವನ ಮತ್ತು ಮೇಲ್ದರ್ಜೆಗೇರಿದ ಸುಸಜ್ಜಿತವಾದ ಗ್ರಂಥಾಲಯ ಸೇರಿದಂತೆ 10 ಹಲವಾರು ಕಾಮಗಾರಿಗಳು ಮುಗಳಖೋಡ್ ಪಟ್ಟಣದಲ್ಲಿ ನಡೆಯಬೇಕಿದೆ. ಅಲ್ಲದೆ ಇಲ್ಲಿಯವರೆಗೆ ಆಗಿರುವ ನ್ಯೂನ್ಯತೆಗಳನ್ನ ಸರಿಪಡಿಸಿಕೊಳ್ಳುವ ಕಾರ್ಯ ಆಗಬೇಕಿದೆ. ಹಾಗಾದ್ರೆ ಈ ಎಲ್ಲ ಜನಪರ ಕಾಳಜಿಯ ಕಾಮಗಾರಿಗಳು ಸುವ್ಯವಸ್ಥಿತವಾಗಿ ಆಗಬೇಕಾದ್ರೆ ಮುಖ್ಯವಾಗಿ ಮುಗಳಖೋಡ್ ಪಟ್ಟಣಕ್ಕೆ ಬೇಕಾಗಿರುವುದು ಏನು ಅಂತೀರಾ? ಜಾರಿಯಾಗಬೇಕಿದೆ ಮುಗಳಖೋಡ್ ಪಟ್ಟಣದ ಮಾಸ್ಟರ್ ಪ್ಲಾನ್ ಶೆಡ್ಯೂಲ್ ಬಿ. ಹೌದು, ಪಟ್ಟಣದ ಹಲವಾರು ನ್ಯೂನ್ಯತೆಗಳನ್ನ ಗುರುತಿಸಿದ್ದ ಅಂದಿನ ಪುರಸಭೆಯ ಮುಖ್ಯಾಧಿಕಾರಿ ಮಹಾವೀರ್ ಬೋರಣ್ಣವರ್, 14 ಆಗಸ್ಟ್ 2018ರಲ್ಲಿ ಅಂದಿನ ಪುರಸಭೆ ಅಧ್ಯಕ್ಷರಾಗಿದ್ದ ಮಹಾಂತೇಶ್ ಗೋಳಸಂಗಿ ಸೇರಿದಂತೆ ಸರ್ವ ಸದಸ್ಯರನ್ನು ಒಳಗೊಂಡ ಸಾಮಾನ್ಯ ಸಭೆ ನಡೆಸಿ ಮುಗಳಖೋಡ್ ಪಟ್ಟಣದ ಮಾಸ್ಟರ್ ಪ್ಲಾನ್ ನಲ್ಲಿ ಕಂಡುಬಂದ ಹಲವಾರು ನ್ಯೂನ್ಯತೆಗಳನ್ನ ಗುರುತಿಸಿ ಹೊಸ ಮಾಸ್ಟರ್ ಪ್ಲಾನ್ ಶೆಡ್ಯೂಲ್ ಬಿ ತಯಾರಿಸಿ ಸರ್ವ ಸದಸ್ಯರ ಅನುಮತಿಯೊಂದಿಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಮಾಸ್ಟರ್ ಪ್ಲಾನ್ ಶೆಡ್ಯೂಲ್ ಬಿ ನಲ್ಲಿ ಪಟ್ಟಣಕ್ಕೆ
ಬಳಕೆಗೆ ಉಪಯೋಗವಾಗುವ ಎಲ್ಲ ಅಂಶಗಳನ್ನು ಕ್ರೋಢೀಕರಿಸಿ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಆದರೆ 2018 ರಿಂದ ಇಲ್ಲಿಯವರೆಗೆ ಅಂದರೆ 5 ವರ್ಷಗಳು ಕಳೆದರೂ ಸಹ ಮಾಸ್ಟರ್ ಪ್ಲಾನ್ ಶೆಡ್ಯೂಲ್ ಬಿ ಏನಾಯಿತು, ಏಕೆ ಜಾರಿಯಾಗುತ್ತಿಲ್ಲ? ಪಟ್ಟಣದ ಅಭಿವೃದ್ಧಿಗಾಗಿ ತ್ವರಿತವಾಗಿ ಜಾರಿಯಾಗಬೇಕಿದ್ದ ಮುಗಳಕೋಡ್ ಪಟ್ಟಣದ ಮಾಸ್ಟರ್ ಪ್ಲಾನ್ ಶೆಡ್ಯೂಲ್ ಬಿ ಮರೀಚಿಕೆಯಾಗಿದ್ದು ಏಕೆ? ಮಾಸ್ಟರ್ ಪ್ಲಾನ್ ತಡೆಗೆ ಪ್ರಭಾವಿಗಳ ಕೈವಾಡವೇನಾದರೂ ಇದೆಯಾ ಎಂಬ 10 ಹಲವಾರು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಹರಿದಾಡುತ್ತಿವೆ. ಪಟ್ಟಣದ ಅಭಿವೃದ್ಧಿಗೆ ಬಹುಮುಖ್ಯವಾಗಿರುವ ಮಾಸ್ಟರ್ ಪ್ಲಾನ್ ಶೆಡ್ಯೂಲ್ ಬಿ ವಿಳಂಬವಾಗಲು ಕಾರಣ ಏನು? ಇದಕ್ಕೆ ಅಧಿಕಾರಿಗಳ ಆಮೆ ನಡಿಗೆ ಎಂಬುದಾದರೆ ಅಂತಹ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಪಟ್ಟಣದ ಅಭಿವೃದ್ಧಿಗೆ ಪೂರಕವಾಗಿರುವ ಮುಗಳಖೋಡ್ ಮಾಸ್ಟರ್ ಪ್ಲಾನ್ ಶೆಡ್ಯೂಲ್ ಬಿ ಅನ್ನು ಕೂಡಲೇ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ಅಧಿಕಾರಿಗಳು ಶೀಘ್ರ ಅಗತ್ಯ ಕ್ರಮ ಕೈಗೊಂಡು ಕಾರ್ಯ ಪ್ರವೃತ್ತರಾಗಬೇಕೆನ್ನುವುದು ಮುಗಳಖೋಡ್ ಪಟ್ಟಣದ ಸಮಸ್ತ ಜನರ ಕೂಗಾಗಿದೆ. ಮುಗಳಖೋಡ್ ಬಂತು ಮೂಗು ಮುಚ್ಚಿಕೊಳ್ಳಿ ಎನ್ನುವಂತಹ ಕಲ್ಮಶ ವಾತಾವರಣ ನಿರ್ಮಾಣವಾಗಿರುವ ಈ ಸಂದರ್ಭದಲ್ಲಿ ಅಧಿಕಾರಿಗಳ ಜಾಗರೂಕತೆಯಿಂದ ಮಾಸ್ಟರ್ ಪ್ಲಾನ್ ಶೆಡ್ಯೂಲ್ ಬಿ ಜಾರಿಯಾಗಿ ಪಟ್ಟಣ ನಳನಳಿಸುತ್ತಾ ಎನ್ನುವುದನ್ನ ಕಾದು ನೋಡಬೇಕಿದೆ. ಬಸ್ಟ್ಯಾಂಡ್ ಅಂತಂದ್ರೆ ಈಗ ಆಲ್ರೆಡಿ ಈಗ ಒಂದು 3-4 ವರ್ಷದಿಂದ ನಾವು ಈಗ ಪುರಸಭೆಗೆ ಮನವಿ ಕೊಡೋದು ಆಯ್ತು, ಮತ್ತೆ ಅದ್ರ ಬದಲು ಯಾವುದೇ ಕ್ರಮ ತಗೊಳಕ್ತೇ ಇರಲ್ಲ. ಮತ್ತೆ ಈಗ 3 ದಿವಸದಿಂದ ಮಳೆ ಆಗಿತ್ತು, ಅದರ ಬದಲು ಸೂಕ್ಷ್ಮವಾಗಿ ಪುರಸಭೆಗೆ ನಾವು ಮುಟ್ಟಿಸಿದೀವಿ. ಅದರ ಬದಲು ಏನಾದ್ರೂ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಇದು ಚರಂಡಿ ನೀರು ಇಲ್ಲಿ ಬಂದಕ್ಕೆ ತುಂಬ ಬ್ಲಾಕ್ ಆಗಿದೆ. ಇದು ಗೌರ್ಮೆಂಟ್ ಹಾಸ್ಪಿಟಲ್ ಇಂದ ನೀರು ಬರ್ತೈತಿ, ಮ್ಯಾಲ ಭಾರತ್ ಪೆಟ್ರೋಲ್ ಪಂಪ್ ದಿಂದ, ಅತ್ತ ಬಸ್ ಸ್ಟ್ಯಾಂಡ್ ಎಲ್ಲಾ ಕಡೆಯಿಂದ ನೀರು ಬಂದು ಜಿಲ್ಲೆ ಜಮಾ ಆಕೈತಿ. ಇದಕ್ಕೆ ಮುಂದೆ ಹೋಗಕ್ಕೆ ಜಾಗ ಇಲ್ಲ, ಇಲ್ಲಿ ಬಂದು ಬ್ಲಾಕ್ ಆಗ್ತೈತಿ. ಎಲ್ಲ ನೀರು ಇಲ್ಲೇ ಬಂದ್ ನಿಲ್ತೈತ್ರಿ. ಇದರಿಂದ ಎಲ್ಲಾ ಅಂಗಡಿಗಳಿಗೆ ನೀರು ನುಗ್ಗಿಸಿಂದ ಅಪಾರ ಪ್ರಮಾಣದ ಹಾನಿ ಆಗೈತಿ. ಮತ್ತೆ ಇದ್ರ ಬದಲು ಯಾರೂ ಕ್ರಮ ಕೈಗೊಳ್ಳಕ್ತೇ ಇರಲ್ಲ. ಮತ್ತೆ ಇದ್ರ ಬದಲು ನಾವು ಪುರಸಭೆಗೆ ಮನವಿ ಕೊಟ್ಟಿವಿ, ಎಷ್ಟೋ ಸಲ ಕೊಟ್ಟಿವಿ ಬಿಡ್ರಿ, ಅವೆಲ್ಲ ಪ್ರೂಫ್ ಅದಾವು. ಬಟ್ ಇದ್ರ ಬದಲು ಯಾರೂ ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾರು ಕಣ್ ತೆಗೆದು ನೋಡಾಕ್ತಾ ಇರಲ್ಲ. ಮತ್ತ ಇದ್ರ ಬದಲು ಏನ್ ಮಾಡ್ಬೇಕಂತ ನಮಗೂ ಗೊತ್ತಾವಲ್ದ. ಮತ್ತೀಗ ನೋಡ್ರಿ, ಇದು ನೀರು ಗಟ್ರ ನೀರು ಅಕ್ಕ ಅಲ್ಲಿ ಮಟ್ಟ ಹೋಗ್ತೈತಿ, ಅಲ್ಲಿಂದ ಎದಕ್ಕಿಸಿಂದ ಡೈರೆಕ್ಟ್ ಅಂಗಡಿಗಳಿಗೆಲ್ಲ ನೀರು ನುಗ್ತೈತಿ. ಈ ತರ ನೋಡ್ರಿ, ಈ ತರ ಹಿಂಗ ಪರಿಸ್ಥಿತಿ ಆಗೈತಿ. ಮತ್ತೆ ಇದ್ರ ಬದಲು ಯಾರ ಮುಖ್ಯಾಧಿಕಾರಿಗಳಿಗೆ ಈ ಕೆಲಸ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟು ಹೋಗ್ಬಹುದು. ಯಾಕಂತಂದ್ರ ಎಲ್ಲಾ ಹಿಂಗ ಮಾಡಕತ್ರ ಹೆಂಗ ಇವ್ರು ನಾಲ್ಕರ ಹೇಳಕ್ ಇಷ್ಟಪಡ್ತೀನಿ. ಇದನ್ನ ನಮಗಂತೂ ಹೇಳಿ ಸಾಕೈತಿ. ಇವರು ರಾಜೀನಾಮೆ ಕೊಟ್ಟು ನಮ್ಗೆ ಇನ್ನೇ ಕೆಲಸನಿಗೆಲ್ಲ ತಿಳಿದ್ರ ನಾವು ಅವ್ರ ಜಾಗದಾಗ ಬೇರೆ ಪ್ರಮಾಣಿಕವಾದ ಅಧಿಕಾರಿಗಳ ತಂದಿಸಿದ ಅಲ್ಲಿ ಹಾಕಿಸಿ ನಾವು ಅದ್ರ ಬದಲು ಏನಾದ್ರು ಕ್ರಮ ಕೈಗೊಳ್ತೀವಿ. ಇದನ್ನ ಕೆಲಸ ಮಾಡಿ ಮಾಡೋ ಕೆಲಸ ಅಲ್ಲಿದ ಇವರು ಪುರಸಭೆ ಮುಖ್ಯಾಧಿಕಾರಿಗಳು ನಿಂತ್ಕೇಸಿ ಇದ್ರಲ್ಲಿ ಏನೈತಿ, ತಪ್ಪೇನೈತಿ, ಇದು ಸರಿ ಏನ್ ಮಾಡ್ಬೇಕು ಅನ್ನೋದು ಅವ್ರು ಬಂದ್ ಕೇಸಿಂದ ಒಂದೊಂದು ಸಲ ನಿಂತ್ಕೇಸಿಂದ ನೋಡಿ ಹೋಗಿಲ್ಲ. ಬಸ್ ಸ್ಟ್ಯಾಂಡ್ ಕಿಸ್ಟ್ ನೀಡ್ಕೊಳ್ಳೋದ್ರು ಬಂದಿಲ್ಲ ಅವ್ರು ಒಂದು ಸಲ ಬಂದ್ ಕೇಸಿ ನಿಂತಲ್ಲ ನೋಡೋಗ್ಬೇಕು. ನಾವು ಒಂದು 20 ಸರಿ ಅವ್ರು ಹೇಳಿದೀವಿ, ಇದು ಬಸ್ ಸ್ಟ್ಯಾಂಡ್ದಾಗ ನೀರು ಪದೇದ ಬಂದು ನಿಲ್ತೈತಿ, ಗಟ್ಟರ್ ನೀರು ಬಂದು ಕಿಸಿದ್ ಎಲ್ಲ ಹೊಲಸದ್ದು ಬಂದು ಇಲ್ಲೇ ನಿಲ್ತೈತಿ, ಇದ್ರ ಬದಲು ಏನಾರೋ ಒಂದು ಕ್ರಮ ತಗೋರಿ ತನ್ ಕೇಸಿಂದ ಹೇಳ್ತೀವಿ. ಅವ್ರು ಅದ್ರ ಬದಲು ಒಂದು ಕಿಂಚಿತ್ತು ಇದು ಇಲ್ಲ ಮಾಡ್ಯಾರ. ಈಗ ನೋಡ್ರಿ, ಫೋನ್ ಹಚ್ಚಿವರಿಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತ್ ಬಿಟ್ಟಾರೆ. ಇಂಥ ಟೈಮ್ದಾಗ ಫೋನ್ ಸ್ವಿಚ್ ಆಫ್ ಮಾಡಿ ಆರಾಮ್ ಅವ್ರು ಮಲ್ಕೊಳಕತ್ತಂದ್ರೆ ಜನಸಾಮಾನ್ಯರು ಏನ್ ಮಾಡ್ಬೇಕು? ಅಲ್ಲೆಲ್ಲ ಗೌಡ್ರ ಮನೆಗಳಿಗೆ ಎಲ್ಲ ನೀರು ನುಗ್ಬಿಟ್ಟೈತಿ, ಅಲ್ಲಿ ಸೈಕಲ್ ಅಂಗಡಿಗೆ ಅಲ್ಲೆಲ್ಲ ಅಂಬಿಕಾ ಬ್ಯಾಂಕ್ ಐತಿ, ಅಲ್ಲೆಲ್ಲ ನೀರ್ ಒಳಗೆಲ್ಲ ನುಗ್ಗಿಸಿಂದ ಅವ್ರಿಗೂ ಎಲ್ಲ ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಎಲ್ಲ ಅಮೂಲ್ಯವಾದ ಡಾಕ್ಯುಮೆಂಟ್ಸ್ ಅದು ಇರ್ತಾವು, ಅವೆಲ್ಲ ಏನಾರ ಅದು ಅಂದ್ರೆ ಇದ್ರ ಬದಲು ಹೊಣೆಗಾರ್ರಿ ಯಾರ್ರಿ? ಅದಕ್ಕೆ ಇದ್ರ ಬದಲು ಏನಾರ ಮೇಲಧಿಕಾರಿಗಳು ಇದ್ರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಾರ ಇದ್ರ ಕಡೆ ನೋಡ್ರಿ. ಇದು ಮುಳುಕೂಡ ಗ್ರಾಮ ಪಂಚಾಯತಿಯಿಂದ ಮೇಲ್ದರ್ಜೆಗೇರಿಕೆಸಿಂದ 6-7 ವರ್ಷ ಆಯ್ತು, ಪುರಸಭೆ ಆಗೈತಿ. ಪುರಸಭೆ ಆದ್ರೂ ಇಲ್ಲಿ ಯಾವುದೇ ಸ್ಪೆಷಾಲಿಟಿ ಅಂತ ಯಾವುದು ಹೇಳ್ಕೊಳ್ಳೋ ಅಂತ ಇದಿಲ್ಲ. ಅದ್ರ ಸಂಬಂಧ ನಾ ಹೇಳ್ಕೊಳ್ಳೋದು ಇಷ್ಟ, ಇದ್ರ ಬದಲು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದ್ರ ಅವ್ರು ಬಂದು ಕೇಸಿ ಇದನ್ನ ನೋಡ್ಕೇಸಿ ನಾಳೆ ಇದ್ರ ಬದಲು ಏನಾರ ಒಂದು ಕ್ರಮ ಕೈಗೊಳ್ರಿ. ಇಲ್ಲ ಅಂತಂದ್ರೆ ನ್ಯಾಯಾಲಯಕ್ಕೆ ಎಲ್ಲ ಊರ್ಲಾಕೊಂಡು ನೀವು ಸತ್ತು ಹೋಗ್ಬಿಡ್ರಿ, ನಾವು ಸತ್ತು ಬಿಡ್ತೀವಿ ನಿಮ್ ಜೋಡಿ ಅಂತ ಹೇಳಕ್ ನಾ ಇಷ್ಟಪಡ್ತೀನಿ.
ಚಿದಾನಂದ್ ಐಹೊಳೆ, ಸತ್ಯಂ ನ್ಯೂಸ್, ರಾಯಭಾಗ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.